ನಮಸ್ಕಾರ, ಹೆಸರ್ ಶೆಟ್ಟಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಅಕ್ಕಿ ಬಳಸದೆ, ಉದ್ದಿನ ಬೇಳೆ ಬಳಸದೆ, ಕೇವಲ ಸಿರಿತನದ ಬನ್ ದೋಸೆ ಮಾಡೋದ್ ಹೇಗೆ ನೋಡೋಣ. ಇದನ್ನ ನೀವು ಬೆಳಿಗ್ಗೆ ತಿಂಡಿಗಾದ್ರೂ ಮಾಡ್ಕೋಬಹುದು, ರಾತ್ರಿ ಡಿನ್ನರ್ಗಾದ್ರೂ ಮಾಡ್ಕೋಬಹುದು. ಟೀ ಟೈಮ್ ಸ್ನಾಕ್ ತರ ಚಿಕ್ಕ ಚಿಕ್ಕದಾಗಿ ಹಾಕೊಂಡು ಮಕ್ಕಳಿಗೆ ಚಟ್ನಿ ಪುಡಿ ಒದಿಸ್ಬಿಟ್ಟು ಕೊಡಬಹುದು. ತುಂಬಾನೇ ರುಚಿಯಾಗಿರುತ್ತೆ. ಮಾಡೋದ್ ಹೇಗೆ ನೋಡೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಎಸ್ಆರ್ ಶೆಟ್ಟಿಸ್ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಸಿರಿದನದ ಬನ್ ದೋಸೆಗೆ ನೋಡಿ, 2 ಕಪ್ನಷ್ಟು ಸಾಮೆ ಇದೆ, 1/4 ಟೀಸ್ಪೂನಷ್ಟು ಮೆಂತೆ ಇದೆ, 1 ಕಪ್ನಷ್ಟು ದಪ್ಪನ ಅವಲಕ್ಕಿ ಇದೆ. ಜೊತೆಗೆ ನೆನೆಸೋಕ್ಕೆ ನಾನಿಲ್ಲಿ ಬೆಣ್ಣೆ ಮಜ್ಜಿಗೆ ತಗೊಂಡಿದ್ದೀನಿ. ಮೊದಲಿಗೆ ಇವೆರಡನ್ನು ಒಂದು ಬಾಟ್ಲಲ್ಲಿ ನೆನೆಸ್ಕೋಬೇಕಾಗತ್ತೆ. ಸಾಮೆ ಒಂದು ಕಡೆ ನೆನೆಸ್ಕೋಬೇಕು, ಮತ್ತೆ ಅವಲಕ್ಕಿನೂ ಒಂದು ಕಡೆ ನೆನೆಸ್ಕೋಬೇಕಾಗತ್ತೆ. ನೋಡಿ, ಒಂದು ಪಾತ್ರೆಗೆ ಸಾಮೆ ಹಾಕೋತಾ ಇದ್ದೀನಿ 2 ಕಪ್ನಷ್ಟು. ಮೆಂತೆ ಹಾಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ಸಲ ತೊಳ್ಕೋಬೇಕು. 2 ಸಲ ಚೆನ್ನಾಗಿ ತೊಳ್ಕೊಂಡ ನಂತರ ಇದು ಮುಳುಗೋಷ್ಟು ನೀರು ಹಾಕೋಣ. ಮುಚ್ಚಿಬಿಟ್ಟು ಒಂದು 5 ಗಂಟೆಗಳ ಕಾಲ ಇದನ್ನು ನೆನೆಸ್ಕೋಬೇಕಾಗತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಇನ್ನೊಂದು ಬೌಲಲ್ಲಿ 1 ಕಪ್ನಷ್ಟು ಅವಲಕ್ಕಿನ ಹಾಕೋಣ. ನೀರು ಹಾಕ್ಬಿಟ್ಟು 2 ಸಲ ಇದನ್ನು ಅವಲಕ್ಕಿನ ತೊಳ್ಕೊಳ್ಳೋಣ ಸ್ವಲ್ಪ. ನೋಡಿ, ಅವಲಕ್ಕಿನ 2 ಸಲ ತೊಳ್ಕೊಂಡಿದ್ದಾಗಿದೆ. ಇದಕ್ಕೆ ನೋಡಿ, ನಾವೀಗ ಬೆಣ್ಣೆ ಮಜ್ಜಿಗೆ ಮಾಡ್ಕೊಂಡಿದ್ವಿ, ಆ ಬೆಣ್ಣೆ ಮಜ್ಜಿಗೆಯಲ್ಲಿ ನಾನು ಅವಲಕ್ಕಿನ ನೆನೆಸ್ತಾ ಇದ್ದೀನಿ. ನೀವು ಮೊಸರನ್ನೇ ಕಡ್ದ್ಬಿಟ್ಟು ಅವಲಕ್ಕಿ ನೆನೆಸೋಕ್ಕೆ ಹಾಕೋಬೋದು. ಬೆಣ್ಣೆ ಮಜ್ಜಿಗೆಲಿ ಮಾಡೋದ್ರಿಂದ ಸ್ವಲ್ಪ ತುಂಬ ಸಾಫ್ಟಾಗಿ ಬರುತ್ತೆ. ಮುಳುಗಷ್ಟು ಮಜ್ಜಿಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಮುಚ್ಚಿಬಿಟ್ಟು ಇದನ್ನು ನಾವು 2 ಗಂಟೆಗಳ ಕಾಲ ನೆನೆಸ್ಕೋಣ. ನೋಡಿ, ಈಗ ಸಾಮೆನೂ ಚೆನ್ನಾಗಿ ನೆಂದಿದೆ, ಅವಲಕ್ಕಿನೂ ಮಜ್ಜಿಗೆ ಒಳಗಡೆ ಚೆನ್ನಾಗಿ ನೆಂದಿದೆ. ಸಾಮೆನ ಒಂದ್ಸಲ ತೊಳ್ಕೊಂಡು ನೀರೆಲ್ಲ ತಕ್ಕೊಂಡು ತಗೊಂಡ್ಬರ್ತೀನಿ. ನೋಡಿ, ಸಾಮೆನಲ್ಲಿರುವ ನೀರೆಲ್ಲ ತಕ್ಕೊಂಬಂದಿದ್ದೀನಿ. ಫಸ್ಟಿಗೆ ಮಿಕ್ಸಿ ಜಾರಿಗೆ ಸಾಮೆ ಹಾಕೋಣ. ಇದನ್ನ 2 ಬ್ಯಾಚಲ್ಲಿ ನಾನು ರುಬ್ಕೊತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಣ. ನಂತರ ಅವಲಕ್ಕಿ ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇಷ್ಟು ರುಬ್ಬಿದ ನಂತರ ಅರ್ಧದಷ್ಟು ನೆಂದಿರುವಂತಹ ಅವಲಕ್ಕಿನ ಇದರಲ್ಲಿ ಹಾಕೋಣ. ಈಗ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಹಿಟ್ಟನ್ನ ಈಗ ರುಬ್ಕೊಂಡಿದ್ದಾಗಿದೆ. ಇಷ್ಟು ನುಣ್ಣಗೆ ಇರಬೇಕು ಹಿಟ್ಟು. ಈಗ ಇದನ್ನ ಪಾತ್ರೆಗೆ ಹಾಕೋಣ. ಇದೇ ಥರ ಇನ್ನೊಂದು ಬ್ಯಾಚ್ ಆಗುತ್ತೆ, ಅದನ್ನು ರುಬ್ಕೊಂಡು ಹಾಕೊತೀನಿ ನಾನು. ಈ ಒಂದು ಒಬ್ಬೆನೂ ಹಾಕ್ತಾ ಇದ್ದೀನಿ, ಇನ್ನೊಂದು ಬ್ಯಾಚ್ನೂ ಹಾಕ್ತಾ ಇದ್ದೀನಿ. ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮುಚ್ಚಿಬಿಟ್ಟು ಇದನ್ನು 8 ಗಂಟೆಗಳ ಕಾಲ ಅಥವಾ ಇಡೀ ರಾತ್ರಿನೂ ಉದುಗಕ್ಕೆ ಬಿಡಬೇಕು. ನೆನೆಯೋಕೆ ಬಿಡೋಣ ಇದನ್ನು. ನೋಡಿ, ಹಿಟ್ಟು ಇಡೀ ರಾತ್ರಿ ಉದುಗಕ್ಕೆ ಬಿಟ್ಟಿದ್ವಿ, ಎಷ್ಟು ಚೆನ್ನಾಗಿ ಉಕ್ಕಿ ಬಂದಿದೆ. ಇದನ್ನು ನಾವು ಎಷ್ಟು ಬೇಕೋ ಅಷ್ಟು ಒಂದು ಬೌಲಲ್ಲಿ ತಕ್ಕೋಣ. ಮಿಕ್ಕ ಹಿಟ್ಟನ್ನ ನೀವು ಮುಚ್ಚಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೋಬೋದು. ಇದರಿಂದ ನೀವು ಪಡ್ಡು ನೋವು ಕೂಡ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದನ್ನ ಚೆನ್ನಾಗಿ ಕಲಸ್ಕೊಳ್ಳೋಣ. ಇದರಿಂದ ನಾವೀಗ ಬನ್ ದೋಸೆ ಮಾಡ್ಕೋಣ. ಹಂಚು ಬಿಸಿ ಇಟ್ಟಿದ್ದೀವಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಈ ಹಿಟ್ಟಿಂದ ಬನ್ ದೋಸೆ ಅಂತ ಹೇಳಿದ್ರಲ್ಲ, ನೋಡಿ, ಇದು ಹೀಗೆ ಹಾಕೊಂಡ್ಬಿಡೋಣ. ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ.
ಒಂದು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಉರಿ ಸಣ್ಣ ಇರಬೇಕು. ನೋಡೋಣ, ಇದನ್ನ ಇವಾಗ ತಿರುಗಿಸ್ಬಿಟ್ಟು ಹಾಕೋಬೇಕಾಗತ್ತೆ. ನೋಡಿ ಎಷ್ಟು ಗೂಡು ಗೂಡಾಗಿ ಬಂದಿದೆ. ಆ ಕಡೆ ಒಂದು ನಿಮಿಷ ಇಟ್ಕೊಳ್ಳೋಣ. ನೀವು ಮೇಲೆಯಲ್ಲಿ ತುಪ್ಪ ಬೇಕಿದ್ರೆ ಹಾಕ್ಕೋಬೋದು. ನಾ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಆ ಕಡೆ ಬಗ್ಗೆ ಒಂದು ನಿಮಿಷ ಬೇಯಬೇಕು. ನೋಡಿ ಈಗ ಇದು ಆಗಿದೆ. ಇನ್ನೊಂದು ದೋಸೆ ಹಾಕ್ಕೋಣ. ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕ್ಕೊಳ್ಳೋದು. ದೋಸೆ ಹಿಟ್ಟನ್ನ ಹೀಗೆ ಹಾಕ್ಕೊಳ್ಳೋದು. ಇದನ್ನ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಒಂದು ನಿಮಿಷ ಬೇಯಿಸ್ಕೋಬೇಕು. ನಾವಿಲ್ಲಿ ಅಕ್ಕಿನೂ ಬಳಸಿಲ್ಲ, ಉದ್ದಿನ ಬೇಳೆನೂ ಬಳಸಿಲ್ಲ, ಆದರೂ ತುಂಬ ಚೆನ್ನಾಗಿ ಬಂದಿರುತ್ತೆ ಈ ದೋಸೆ. ಇದನ್ನು ತಿರುಗಿಸ್ಬಿಟ್ಟು ಹಾಕ್ಕೋಣ. ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಆ ಕಡೆ ಬಂದ ಸ್ವಲ್ಪ ಆದ ನಂತರ ನೀವು ಚಟ್ನಿ ಪುಡಿ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಅಷ್ಟೇ ಮೃದುವಾಗಿರುತ್ತೆ. ನೋಡಿ ಈ ಕಡೆ ಭಾಗನೂ ಆಗಿದೆ. ಮೇಲ್ಗಡೆಯಿಂದ ನೀವು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ, ಅಷ್ಟೇ ಸಾಫ್ಟ್ ಆಗಿರುತ್ತೆ. ಇದನ್ನ ನೀವು ಸಿರಿಧಾನ್ಯದಿಂದ ಮಾಡಿದ್ದೀರಾ ಅಂತಲೇ ಗೊತ್ತಾಗಲ್ಲ. ಸರ್ವಿಂಗ್ ಪ್ಲೇಟ್ ಇಟ್ಟು ಸರ್ವ್ ಮಾಡ್ತೀನಿ. ಬಂದ್ ದೋಸೆ ಇವಾಗ ರೆಡಿಯಾಗಿದೆ. ಇಲ್ಲಿ ನಾವು ಅಕ್ಕಿ ಬಳಸಿಲ್ಲ, ಉದ್ದಿನ ಬೇಳೆ ಬಳಸಿಲ್ಲ, ಕೇವಲ ಸಿರಿಧಾನ್ಯ ಮತ್ತು ಅವಲಕ್ಕಿ ಬಳಸ್ಬಿಟ್ಟು ಬೆಣ್ಣೆ ಮಜ್ಜಿಗೆ ಹಾಕಿ ಮಾಡಿದ್ದೀವಿ. ತುಂಬಾನೇ ಸಾಫ್ಟ್ ಆಗಿರುತ್ತೆ. ಇದನ್ನೊಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾನೇ ಎಲ್ರಿಗೂ ಇಷ್ಟ ಆಗುತ್ತೆ. ಬಂದ್ ದೋಸೆ ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ. ಹೆಸರ್ ಶೆಟ್ಟಿ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.